Hi friends, welcome to Classic Education YouTube channel. So, today na vivat en discuss martidivi andre mahila meesalati masudi bage discuss martidivi. So, today na idinna yak discuss martidivi andre Delhi lige enappa andre protest martidare yarandre BRS leader adanta Kavita avaru en martidarappa andre K Kavita avaru ondu woman reservation bill sambandhaki athwa mahila meesalati masude salvagi enappa andre ondu dharaniyanna martidare hagagi idu current events alli bandirodrinda na igen discuss martidivi andre mahila meesalati masude bage discuss martidivi. ಎಸ್ಪೆಷಲಿ ನೋಡ್ರಿ ನಾವು ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಅನ್ನ ಚೆಕ್ ಮಾಡ್ತಾ ಹೋಗೋಣ. ಅಂದ್ರೆ ಮಹಿಳೆಯರ ಸ್ಥಾನಮಾನ ಏನಿದೆ ನಮ್ಮ ದೇಶದಲ್ಲಿ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಫ್ಯಾಕ್ಟ್ಸ್ ಅನ್ನ ಚೆಕ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ ಫಸ್ಟ್ ರಾಷ್ಟ್ರೀಯ ಸರಾಸರಿ ಅಂದ್ರೆ ಎಲ್ಲ ಅಸೆಂಬ್ಲಿಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಅಂದ್ರೆ ಎಲ್ಲ ವಿಧಾನಸಭೆ ಚುನಾವಣೆಗಳಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸುವಿಕೆ ಮಹಿಳೆಯರ ಭಾಗವಹಿಸುವಿಕೆ ಎಷ್ಟಿದೆ ಅಂದ್ರೆ ರಾಷ್ಟ್ರೀಯ ಸರಾಸರಿ ತೆಗೆದ್ರೆ ಕೇವಲ 8% ಮಾತ್ರ ಇದೆ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಈ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಪ್ರಕಾರ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ವರದಿ ಪ್ರಕಾರ ಮಹಿಳೆಯರ ಭಾಗವಹಿಸುವಿಕೆ ಎಸ್ಪೆಷಲಿ ಯಾವ್ದ್ರೊಳಗಪ್ಪ ಅಂದ್ರೆ ಈ ಒಂದು ಪಾರ್ಲಿಮೆಂಟರಿ ಒಳಗೆ ಅಥವಾ ಸಂಸತ್ ಒಳಗೆ ಮಹಿಳೆಯರ ಭಾಗವಹಿಸುವಿಕೆ ನೋಡ್ರಿ ನಮ್ಮ ಒಂದು ರ್ಯಾಂಕಿಂಗ್ ಎಷ್ಟಿದೆ ಅಂದ್ರೆ 194 ದೇಶಗಳಲ್ಲಿ 193 ದೇಶಗಳಲ್ಲಿ ನಮ್ಮ ರ್ಯಾಂಕಿಂಗ್ ಎಲ್ಲಿಗಿದೆ ಅಂದ್ರೆ 144ನೇ ಸ್ಥಾನಕ್ಕಿದೆ. ಅಂದ್ರೆ ಒಟ್ಟು 193 ದೇಶಗಳ ಸ್ಥಾನವನ್ನ ತಗೊಂಡಾಗ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ಸ್ ಇದ್ರೊಳಗೆ ಮಹಿಳೆಯರು ಎಷ್ಟು ಭಾಗವಹಿಸ್ತಾರೆ ಅನ್ನೋದಕ್ಕೆ ನಮ್ಮ ರ್ಯಾಂಕಿಂಗ್ ಎಷ್ಟಿದೆ ಅಂದ್ರೆ 144ನೇ ಸ್ಥಾನದಲ್ಲಿ ಇದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಲೋಕಸಭೆಯಲ್ಲಿ ಕೇವಲ ಏನಪ್ಪ ಅಂದ್ರೆ 14.9% ಮಹಿಳೆಯರು ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಪ್ರೆಸೆಂಟೇಷನ್ ಅನ್ನ ಮಾಡ್ತಾರೆ. ಒಟ್ಟು ನೀವು ಮಹಿಳೆಯರ ಸಂಖ್ಯೆಯನ್ನ ತಗೊಂಡಾಗ ಈ ಲೋಕಸಭೆಯಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಅಂದ್ರೆ ಕೇವಲ 14.9% ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ. ಇದು ನೋಡ್ರಿ ನಮ್ಮ ಅಕ್ಕಪಕ್ಕದ ನೇಬರ್ಸ್ ಆದಂತ ಈ ಬಾಂಗ್ಲಾದೇಶ್ ಇರ್ಬೋದು, ಆಮೇಲೆ ಪಾಕಿಸ್ತಾನ್ ಇರ್ಬೋದು, ನೇಪಾಳ್ಗಿಂತ ಏನಪ್ಪ ಅಂದ್ರೆ ಕಮ್ಮಿ ಆಗಿದೆ. ಅಂದ್ರೆ ಮಹಿಳೆಯರ ಭಾಗವಹಿಸುವಿಕೆ ಈ ಒಂದು ಸಂಸತ್ತಲ್ಲಿ ನಮ್ದೇನಪ್ಪ ಅಂದ್ರೆ ಕೇವಲ 14.9% ಏನಿದೆ. ಇದು ನಮ್ಮ ಅಕ್ಕಪಕ್ಕದ ನೇಬರ್ಸ್ ಆದಂತ ಬಾಂಗ್ಲಾದೇಶ್ ಇರ್ಬೋದು, ಪಾಕಿಸ್ತಾನ್, ನೇಪಾಳ್ಗಿಂತ ಏನಪ್ಪ ಅಂದ್ರೆ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 21 ರಾಜ್ಯಗಳಲ್ಲಿ ಈ 21 ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಏನೀಗ ವೋಟ್ ಮಾಡ್ತಾರೆ ಅಂದ್ರೆ ಈಗೇನು ಮತವನ್ನ ಚಲಾಯಿಸ್ತಾರಲ್ಲ ಆ ವೋಟರ್ ಟರ್ನ್ ಔಟ್ ಅನ್ನ ತಗೊಂಡಾಗ ಅಂದ್ರೆ ಮತ ಚಲಾಯಿಸಿದವ್ರನ್ನ ತಗೊಂಡಾಗ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ಅಂದ್ರೆ ಮತ ಚಲಾಯಿಸಿದವ್ರದಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಕಂಪೇರ್ ಟು ಏನಪ್ಪ ಅಂದ್ರೆ ಪುರುಷರನ್ನ ಕಂಪೇರ್ ಮಾಡಿದ್ರೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. 21 ಆದಂತ ಇತ್ತೀಚಿನ ಚುನಾವಣೆಗಳಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರು ಹೆಚ್ಚಿಗೆ ಮತ ಚಲಾವಣೆಗೆ ಬರ್ತಿದ್ದಾರೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 7 ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಈ ರಿಜಿಸ್ಟರ್ಡ್ ವೋಟರ್ ಏನಿರ್ತಾರೆ ಅಂದ್ರೆ ಭಾರತದ 7 ರಾಜ್ಯಗಳಲ್ಲಿ ರಿಜಿಸ್ಟರ್ಡ್ ವೋಟರ್ ಅಂತ ಏನಿರ್ತಾರೆ ಅಂದ್ರೆ ನೋಂದಣಿ ಮಾಡಿಕೊಂಡ ಮತದಾರರು ಏನಿರ್ತಾರಲ್ಲ ಈ ನೋಂದಣಿ ಮತದಾರರಲ್ಲಿ ನೋಡ್ರಿ 7 ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಪುರುಷರಕ್ಕಿಂತ ಹೆಚ್ಚಿಗೆ ಯಾರಿದ್ದಾರೆ ಅಂದ್ರೆ ಮಹಿಳೆಯರೇ ಇದ್ದಾರೆ. ಪುರುಷರಕ್ಕಿಂತ ಜಾಸ್ತಿ ಯಾರಿದ್ದಾರೆ ಅಂದ್ರೆ ಮಹಿಳೆಯರು ಏನಪ್ಪ ಅಂದ್ರೆ ಆ 7 ರಾಜ್ಯಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಮತದಾರರಾಗಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ನಮ್ಮ ನೋಡ್ರಿ ಒಟ್ಟು ಜನಸಂಖ್ಯೆಯಲ್ಲಿ ಮಹಿಳೆಯರ ಒಂದು ಪಾತ್ರ ಎಷ್ಟಿರುತ್ತೆ, ಎಷ್ಟು ರೆಪ್ರೆಸೆಂಟೇಷನ್ ಮಾಡ್ತಾರೆ ಅಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಒಂದು 50% ಪಾಲು ಏನಪ್ಪ ಅಂದ್ರೆ ಮಹಿಳೆಯರದೇ ಇರುತ್ತೆ. ಆದ್ರೂ ಕೂಡ ಅವ್ರನ್ನ ಪಬ್ಲಿಕ್ ಲೈಫ್ ಅಲ್ಲಿ ನೋಡಿದಾಗ ಏನಪ್ಪ ಅಂದ್ರೆ ಅವರ ಪ್ರೆಸೆಂಟೇಷನ್ ಏನಿದೆ, ರೆಪ್ರೆಸೆಂಟೇಷನ್ ಇದೆ ಅಂದ್ರೆ ಪ್ರತಿನಿಧಿತ್ವ ಏನಿದೆ ಅಲ್ಲ ಅದು ತುಂಬಾ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಏನ್ ಬರುತ್ತೆ, ಮಾನವನ ಅಭಿವೃದ್ಧಿ ವರದಿ ಏನ್ ಬರುತ್ತಲ್ಲ ಅದರೊಳಗೆ ಏನಪ್ಪ ಅಂದ್ರೆ ಭಾರತದಲ್ಲಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಜೆಂಡರ್ ಇನ್ಇಕ್ವಾಲಿಟಿ ಅಂದ್ರೆ ಲಿಂಗ ಅಸಮಾನತೆ ಒಳಗೆ ಏನಪ್ಪ ಅಂದ್ರೆ ತುಂಬಾ ತಾರತಮ್ಯ ಇದೆ ಅಂತ ಹೇಳ್ತಿದ್ದಾರೆ. ಲಿಂಗ ಅಸಮಾನತೆ ಒಳಗೆ ಏನಪ್ಪ ಅಂದ್ರೆ ಭಾರತದಲ್ಲಿ ತುಂಬಾ ತಾರತಮ್ಯ ಇದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಇದೇನಪ್ಪ ಅಂದ್ರೆ ಯಾವೆಲ್ಲ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿದೆಯಲ್ಲ ಅದಕ್ಕಿಂತನೂ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರು ಎಷ್ಟು ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ ಅಂದ್ರೆ ಲೇಬರ್ ಫೋರ್ಸ್ ಅಲ್ಲಿ ಕೇವಲ ಏನಪ್ಪ ಅಂದ್ರೆ 29% ಮಾತ್ರ ಏನಪ್ಪ ಅಂದ್ರೆ ಪಾರ್ಟಿಸಿಪೇಷನ್ ಮಾಡ್ತಾರೆ. ಸೊ ನೋಡ್ರಿ ಲೇಬರ್ ಫೋರ್ಸ್ ಅಂದ್ರೆ ಏನಪ್ಪ ಅಂದ್ರೆ ಒಂದು ದೇಶದ ಜನಸಂಖ್ಯೆಯಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಾರೆ ಮತ್ತೆ ಎಷ್ಟು ಜನ ಕೆಲಸ ಮಾಡಲು ಇಚ್ಛೆ ಪಡ್ತಾರಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಲೇಬರ್ ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ಒಟ್ಟು ಕೆಲಸ ಮಾಡೋರಲ್ಲಿ ಏನಪ್ಪ ಅಂದ್ರೆ ಕೇವಲ 29% ಅಂದ್ರೆ ಒಟ್ಟು ಮಹಿಳೆಯರ ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಕೇವಲ 29% ಮಹಿಳೆಯರು ಮಾತ್ರ ಕೆಲಸ ಮಾಡ್ತಾರೆ ಮತ್ತೆ ಕೆಲಸ ಮಾಡಕ್ಕೆ ಇಚ್ಛೆ ಪಡ್ತಾರೆ. ಅದೇ ನೀವು ಪುರುಷರನ್ನ ತಗೊಂಡ್ರೆ ಇಲ್ಲಿ ಆಲ್ಮೋಸ್ಟ್ ನೋಡ್ರಿ 81% ಪುರುಷರು ಏನಪ್ಪ ಅಂದ್ರೆ ಕೆಲಸ ಮಾಡಲು ಬಯಸ್ತಾರೆ ಮತ್ತೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈಗ ಪ್ರಾಪರ್ಟಿನ ನೋಡಿದ್ರೆ ಎಷ್ಟು ಮಹಿಳೆಯರ ಹೆಸರಲ್ಲಿ ಏನಪ್ಪ ಅಂದ್ರೆ ಈ ಒಂದು ಪ್ರಾಪರ್ಟಿ ಆಮೇಲೆ ಲ್ಯಾಂಡ್ ಹೆಸರಿಸಿದೆ ಅಂದ್ರೆ ಕೇವಲ 4% ಮಹಿಳೆಯರ ಹೆಸರಲ್ಲಿ ಏನಪ್ಪ ಅಂದ್ರೆ ಪ್ರಾಪರ್ಟಿ ಮತ್ತೆ ಲ್ಯಾಂಡಿನ ಹೆಸರಿದೆ ಅಂತ ಹೇಳ್ತಿದ್ರು. ಅಂದ್ರೆ ಇವರ ಓನರ್ಶಿಪ್ ಕೇವಲ ಏನಪ್ಪ ಅಂದ್ರೆ 4% ಮಹಿಳೆಯರಿಗೆ ಮಾತ್ರ ಇದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಫುಡ್ ಪ್ರೊಡಕ್ಷನ್ಸ್ ಬಂದ್ರೆ ನಮ್ಮ ದೇಶದ 73% ಫುಡ್ ಪ್ರೊಡಕ್ಷನ್ ಇದೆಯಲ್ಲ ಇದನ್ನ ಯಾರು ಪ್ರೊಡ್ಯೂಸ್ ಮಾಡ್ತಾರಪ್ಪ ಅಂದ್ರೆ ಹಳ್ಳಿಗಳಲ್ಲಿರುವಂತ ಮಹಿಳೆಯರು ಪ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಅವರ ಹೆಸರಲ್ಲಿರುವಂತ ಆಸ್ತಿಯ ಹಕ್ಕು ಏನಪ್ಪ ಅಂದ್ರೆ ಕೇವಲ 4% ಮಾತ್ರ ಸೀಮಿತ ಆಗಿದೆ.
ಇನ್ನುಳಿದಂತೆ 96% ಏನಪ್ಪಾ ಅಂದ್ರೆ ಪುರುಷರ ಪಾಲಾಗಿದೆ. ಈಗ ನೋಡ್ರಿ ನಾವೇನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ಇತಿಹಾಸವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವ್ದ್ರ ಬಗ್ಗೆ ಇತಿಹಾಸಪ್ಪ ಅಂದ್ರೆ ಈ ಒಂದು ಮಸೂದೆ ಏನಿದೆ ಆ ಮಸೂದೆ ಇಂಟ್ರೊಡಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅದರ ಇತಿಹಾಸವನ್ನ ನೋಡ್ತಾ ಹೋಗೋಣ. ಸೊ ನೋಡ್ರಿ ಈ ಮಹಿಳೆಯರಿಗೆ ಮೀಸಲಾತಿ ಬೇಕಂತ ಫಸ್ಟ್ ಯಾವಾಗ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಮಸೂದೆನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ 1996 ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೋಡ್ರಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಏನಪ್ಪ ಅಂದ್ರೆ ಈ ಒಂದು ಮಸೂದೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಏನಪ್ಪಾ ಅಂದ್ರೆ ರೆಫರೆನ್ಸ್ ಮಾಡ್ತಾರೆ. ಈ ಪಾರ್ಲಿಮೆಂಟ್ ಕಮಿಟಿ ಏನ್ ಮಾಡತ್ತಪ್ಪ ಅಂದ್ರೆ ಡಿಸೆಂಬರ್ 1996 ತನ್ನ ವರದಿಯನ್ನ ಸಲ್ಲಿಸುತ್ತೆ. ಆದ್ರೆ ಈ ವರದಿ ಇಂಪ್ಲಿಮೆಂಟ್ ಆಗೋದಕ್ಕಿಂತ ಮುಂಚೆನೆ ಏನಾಗತ್ತಪ್ಪ ಅಂದ್ರೆ ಲೋಕಸಭೆ ಇದ್ದಿದ್ದು ಏನಾಗತ್ತಪ್ಪ ಅಂದ್ರೆ ಡಿಸಾಲ್ವ್ ಆಗುತ್ತೆ. ಅಂದ್ರೆ ಲೋಕಸಭೆಯಲ್ಲಿ ದೇವೇಗೌಡರ ಸರ್ಕಾರ ಬಿದ್ದೋಗುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪಿ ಎಂ ವಾಜಪೇಯಿ ಅವರು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಈ ಒಂದು ಕಾಯ್ದೆ ಏನಪ್ಪ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೋಡ್ರಿ ಈಗ ಅವರು ಇಂಟ್ರೊಡ್ಯೂಸ್ ಮಾಡಿದಾಗ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ 1998 12ನೇ ಲೋಕಸಭೆಯಲ್ಲಿ ಏನಪ್ಪಾ ಅಂದ್ರೆ ಇಂಟ್ರೊಡಕ್ಷನ್ ಮಾಡ್ತಾರೆ. ಅವಾಗೂ ಸಹ ಏನಾಗತ್ತಪ್ಪ ಅಂದ್ರೆ ಈ ಕಾಯ್ದೆ ಮತ್ತೆ ಏನಾಗತ್ತಂದ್ರೆ ರೆಸೊಲ್ಯೂಷನ್ ಪಾಸ್ ಮಾಡಕ್ಕಾಗಲ್ಲ. ಅಂದ್ರೆ ಈ ಬಿಲ್ ಮತ್ತೆ ಏನಾಗತ್ತಪ್ಪ ಅಂದ್ರೆ ಲ್ಯಾಪ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ 1999 ಏನಪ್ಪಾ ಅಂದ್ರೆ 13ನೇ ಲೋಕಸಭೆಯಲ್ಲಿ ಮತ್ತೆ ವಾಜಪೇಯಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಇದು ಲ್ಯಾಪ್ಸ್ ಆಗುತ್ತೆ ಡ್ಯೂ ಟು ಏನಪ್ಪಾ ಅಂದ್ರೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಇದಾದ್ಮೇಲೆ ನೆಕ್ಸ್ಟ್ 2003 ಏನಪ್ಪಾ ಅಂದ್ರೆ ಎರಡು ಸರಿ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎರಡೂ ಸರಿನೂ ಕೂಡ ಏನಾಗತ್ತಪ್ಪ ಅಂದ್ರೆ ಬಿಲ್ ಲ್ಯಾಪ್ಸ್ ಆಗುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ 2004 ಮತ್ತೆ ಯುಪಿಐ ದವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವಾಗೂ ಕೂಡ ಏನಾಗತ್ತಪ್ಪ ಅಂದ್ರೆ ಯುಪಿಐ ಗವರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದಾಗ ಕೂಡ ಬಿಲ್ ಪಾಸ್ ಆಗಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ 2008 ಯುಪಿಐ ಗವರ್ಮೆಂಟ್ ಏನ್ ಮಾಡತ್ತಂದ್ರೆ ಅಂದ್ರೆ ಮನಮೋಹನ್ ಸಿಂಗ್ ನೇತೃತ್ವದ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸಸ್ ಗವರ್ಮೆಂಟ್ ಏನ್ ಮಾಡತ್ತಂದ್ರೆ ರಾಜ್ಯಸಭೆಯಲ್ಲಿ ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ನೋಡ್ರಿ ಬಿಲ್ ಅನ್ನ ಯಾಕೆ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಇನ್ ಕೇಸ್ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆದ್ರೆ ಇದು ಪರ್ಮನೆಂಟ್ ಹೌಸ್ ಇರೋದ್ರಿಂದ ಅದು ಡಿಸಾಲ್ವ್ ಆಗಲ್ಲ ಅಂತೇಳಿ ರಾಜ್ಯಸಭೆಯಲ್ಲಿ ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನೋಡ್ರಿ ಇಲ್ಲೇನಾಗತ್ತಪ್ಪ ಅಂದ್ರೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗುತ್ತೆ 186-1 ಅಂದ್ರೆ 186 ಜನ ಏನಂದ್ರೆ ಪರವಾಗಿರ್ತಾರೆ, ಒಬ್ರು ವಿರೋಧದಲ್ಲಿ ಏನಪ್ಪ ಅಂದ್ರೆ ಬಿಲ್ ಪಾಸ್ ಮಾಡ್ತಾರೆ. ಅದು ಕೂಡ ಏನಪ್ಪ ಅಂದ್ರೆ ಎಕ್ಸ್ಟೆನ್ಸಿವ್ ಡಿಬೇಟ್ ಆಗುತ್ತೆ. ಸೊ ನೋಡ್ರಿ ಈ ಬಿಲ್ ಅನ್ನ ಏನಪ್ಪಾ ಅಂದ್ರೆ 9ನೇ ಮಾರ್ಚ್ 2010 ಪಾಸ್ ಆಗ್ತಾರೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ 2014 ಈ ಬಿಲ್ ಲೋಕಸಭೆನ ರೀಚ್ ಆಗುತ್ತೆ. ಬಟ್ ಆ ಟೈಮಲ್ಲಿ ಲೋಕಸಭೆ ಮತ್ತೆ ಡಿಸಾಲ್ವ್ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಇದನ್ನ ಲೋಕಸಭೆಯಲ್ಲಿ ಬಿಲ್ ಅನ್ನ ಪಾಸ್ ಮಾಡಕ್ಕಾಗಿಲ್ಲ. ಆಲ್ರೆಡಿ ಇದನ್ನ ಏನಪ್ಪಾ ಅಂದ್ರೆ ರಾಜ್ಯಸಭೆಯಲ್ಲಿ 9ನೇ ಮಾರ್ಚ್ 2010 ಆಲ್ರೆಡಿ ಪಾಸ್ ಅನ್ನ ಮಾಡಿದ್ದಾರೆ. ಈ ಒಂದು ಮಸೂದೆ ಏನ್ ಬಂದಿದೆ, ಈ ಮಸೂದೆಯ ಹೈಲೈಟ್ಸ್ ಏನಂತ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ ಈ ಮಸೂದೆ ಏನ್ ಬಂದಿದೆಯಲ್ಲ, ಈ ಮಸೂದೆ ಹೈಲೈಟ್ಸ್ ಏನಂತ ನಾವೀಗ ನೋಡ್ತಾ ಹೋಗೋಣ. ಸೊ ನೋಡ್ರಿ ಫಸ್ಟ್ ಹೈಲೈಟ್ ಏನಪ್ಪಾ ಅಂದ್ರೆ ಈ ಮಸೂದೆ ಏನಪ್ಪಾ ಅಂದ್ರೆ 108ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ 1/3 ರಿಸರ್ವೇಷನ್ ಕೊಡಕ್ಕೆ ನೋಡುತ್ತೆ. ಅಂದ್ರೆ 1/3 ಮೀಸಲಾತಿಯನ್ನ ಕೊಡಕ್ಕೆ, ಒಟ್ಟು ಸೀಟುಗಳ ಸಂಖ್ಯೆಯಲ್ಲಿ ಏನಪ್ಪಾ ಅಂದ್ರೆ 1/3 ಸೀಟುಗಳನ್ನ ಏನಪ್ಪಾ ಅಂದ್ರೆ ಮೀಸಲಾತಿ ಇಡಕ್ಕೆ ಏನಪ್ಪಾ ಅಂದ್ರೆ ಈ ಬಿಲ್ ತಿಳಿಸುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಲೋಕಸಭೆ ಮತ್ತೆ ಸ್ಟೇಟ್ ಅಸೆಂಬ್ಲೀಸ್ ಏನಿದೆ, ಅಂದ್ರೆ ಲೋಕಸಭೆ ಮತ್ತೆ ವಿಧಾನಸಭೆಯಲ್ಲಿ ಏನು ಸೀಟ್ ಹಂಚಿಕೆಗಳಿದಲ್ಲ, ಇದರಲ್ಲಿ 1/3 ಸೀಟುಗಳು ಯಾರಿಗಿರ್ಬೇಕಪ್ಪ ಅಂದ್ರೆ ಮಹಿಳೆಯರಿಗೆ ಇರ್ಬೇಕಂತ ಈ ಬಿಲ್ ಹೇಳುತ್ತೆ. ಆಮೇಲೆ ನೋಡ್ರಿ ಇದಕ್ಕೆ ಈ ಸೀಟನ್ನ ಅಲೋಕೇಶನ್ ಮಾಡುವಂತ ಅಥಾರಿಟಿನ ಯಾರು ನಾಮಿನೇಟೆಡ್ ಮಾಡ್ತಾರೆ ಅಥವಾ ಯಾರು ಹೇಳ್ತಾರಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಥವಾ ಸಂಸತ್ ಯಾರ ಅಥಾರಿಟಿನ ಹೇಳುತ್ತೆ, ಅಂದ್ರೆ ಯಾರ ಮೂಲಕ ನೀವೇನಪ್ಪ ಅಂದ್ರೆ ಈ ಒಂದು ಬಿಲ್ ಅನ್ನ ಈ ಒಂದು ಸೀಟನ್ನ ರಿಸರ್ವೇಷನ್ ಮಾಡ್ಬೇಕಂತಾರಲ್ಲ ಅಂತ ಅಥಾರಿಟಿ ಮಾತ್ರ ಏನಪ್ಪ ಅಂದ್ರೆ ಈ ಸೀಟನ್ನ ರಿಸರ್ವೇಷನ್ ಮಾಡಬಹುದು. ಅಂದ್ರೆ ಈಗ 1/3 ಸೀಟ್ಸ್ ಅನ್ನ ಯಾವ್ಯಾವ ಕಾನ್ಸ್ಟಿಟ್ಯೂಷನ್ ಕೊಡ್ಬೇಕಂತೇಳಿ ಒಂದೇನು ಅಥಾರಿಟಿ ಬೇಕಲ್ಲ, ಅದನ್ನ ಯಾರು ಹೇಳ್ತಾರಪ್ಪ ಅಂದ್ರೆ ಪಾರ್ಲಿಮೆಂಟ್ ಅವರು ಹೇಳ್ತಾರೆ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ಒಂದು ಅಥಾರಿಟಿಗೆ ಅಧಿಕಾರ ಕೊಡುತ್ತೆ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಜಾರಿಗೆ ತರ್ತಾರೆ. ಇದಾದ್ಮೇಲೆ ನೋಡ್ರಿ ಲೋಕಸಭೆ ಮತ್ತೆ ಈ ಒಂದು ವಿಧಾನಸಭೆಯಲ್ಲಿ SC/ST ಕಮ್ಯುನಿಟಿಗೆ ಏನ್ ಸೀಟ್ ಅನ್ನ ರಿಸರ್ವೇಷನ್ ಮಾಡಿದ್ದಾರೆ, ಅಂದ್ರೆ ಮೀಸಲಾತಿನ ಕೊಟ್ಟಿದಾರಲ್ಲ, ಅದರಲ್ಲಿ 1/3 ಸೀಟ್ಸ್ ಅನ್ನು ಕೂಡ ಏನಪ್ಪ ಅಂದ್ರೆ ಯಾರಿಗೆ ಕೊಡಬೇಕಂತ ಹೇಳ್ತಿದ್ರು ಅಂದ್ರೆ ಮಹಿಳೆಯರಿಗೆ ಮೀಸಲಾತಿಯಾಗಿ ಇಡಬೇಕು. ಅಂದ್ರೆ SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಏನ್ ಸೀಟ್ ಮೀಸಲಾತಿ ಇರುತ್ತಲ್ಲ, ಅದರಲ್ಲಿ 1/3 ಸೀಟ್ನು ಕೂಡ ನೀವೇನಪ್ಪ ಅಂದ್ರೆ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ನೀವು ಮೀಸಲಾತಿಯಾಗಿ ಇಡಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈಗೇನು ಸೀಟ್ ಅನ್ನ ರಿಸರ್ವೇಷನ್ ಮಾಡ್ತಾರೆ ಅಥವಾ ಈಗೇನಪ್ಪ ಅಂದ್ರೆ ಮಹಿಳೆಯರಿಗೆ ಏನ್ 33% ರಿಸರ್ವೇಷನ್ ಕೊಡ್ತಾರಲ್ಲ, ಈ ಮೀಸಲಾತಿ ಕೊಟ್ಮೇಲೆ ಈ ಸೀಟ್ಸ್ ಏನಪ್ಪ ಅಂದ್ರೆ ಕಾಯಮಾಗಿ ಒಂದೇ ಕಡೆ ಉಳಿಯಂಗಿಲ್ಲ, ಇದನ್ನೇನ್ ಮಾಡ್ತಾರೆ ಅಂದ್ರೆ ರೊಟೇಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಕರ್ನಾಟಕದಲ್ಲಿ ಈಗ 224 ಅಸೆಂಬ್ಲೀಸ್ ಇದೆ. ಅಂದ್ರೆ ಎಲ್ಲಾ ಅಸೆಂಬ್ಲೀಸ್ ಅಲ್ಲಿ ಏನಪ್ಪ ಅಂದ್ರೆ 1/3 ಅಸೆಂಬ್ಲೀಸ್ ಅನ್ನ ನಾವೇನಪ್ಪಂದ್ರೆ ಮಹಿಳೆಯರಿಗೆ ಮೀಸಲಾತಿ ಅಂದ್ರೆ ಅದೇ ಅಸೆಂಬ್ಲಿಗೆ ನೆಕ್ಸ್ಟ್ ಮಹಿಳೆಯರ ಮೀಸಲಾತಿ ಬರಲ್ಲ. ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಮತ್ತೆ ಬೇರೆ ಅಸೆಂಬ್ಲೀಸ್ ಅಂದ್ರೆ ಮತ್ತೆ ವಿಧಾನಸಭೆ ಕ್ಷೇತ್ರ ಬೇರೆ ವಿಧಾನಸಭೆ ಕ್ಷೇತ್ರಗಳಿಗೆ ಏನಪ್ಪಾ ಅಂದ್ರೆ ಆ ಮೀಸಲಾತಿ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಥವಾ ತಾಲೂಕುಗಳಿಗೆ ಮೀಸಲಾತಿನ ಕೊಟ್ಟರೆ ನೆಕ್ಸ್ಟ್ ಟೈಮ್ ದಕ್ಷಿಣ ಕರ್ನಾಟಕ ಕೊಡಬಹುದು, ಅದಾದ್ಮೇಲೆ ಮಧ್ಯ ಕರ್ನಾಟಕ ಕೊಡಬಹುದು. ಈ ತರನಾಗಿ ಏನಪ್ಪಾ ಅಂದ್ರೆ ಮೀಸಲಾತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ
ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಒಂದ್ ಸರಿ ಈ ಬಿಲ್ ಜಾರಿಗೆ ಬಂದ್ರೆ 15 ವರ್ಷ ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಈ ಬಿಲ್ ಈ ಮೀಸಲಾತಿ ಏನಾಗುತ್ತಂದ್ರೆ ಸೀಸ್ ಟು ಎಕ್ಸಿಸ್ಟ್. ಅಂದ್ರೆ ನೋಡ್ರಿ, ಈಗ ಒಂದ್ ಸರಿ ಈ ಬಿಲ್ ಜಾರಿಗೆ ಬಂದ್ಮೇಲೆ 15 ವರ್ಷ ಆದ್ಮೇಲೆ ಆ ಮೀಸಲಾತಿ ಏನಾಗತ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ರದ್ದಾಗತ್ತೆ. ಅಂದ್ರೆ 15 ವರ್ಷ ಆದ್ಮೇಲೆ ಮಹಿಳೆಯರಿಗೆ ಮತ್ತೆ 33% ರಿಸರ್ವೇಷನ್ ಅನ್ನ ಇಲ್ಲಿ ಕೊಡಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಯಾಕೆ ಈ ಮೀಸಲಾತಿನ ತರಬೇಕು, ವೈ ವಿ ಶುಡ್ ಹ್ಯಾವ್ ದ ವುಮನ್ ರಿಸರ್ವೇಷನ್ ಬಿಲ್ ಅಂದ್ರೆ, ಸೊ ನೋಡ್ರಿ, ಲೋವರ್ ವುಮನ್ ಪಾರ್ಟಿಸಿಪೇಷನ್, ಲೋವರ್ ಪಾರ್ಟಿಸಿಪೇಷನ್ ರೇಟ್. ಈಗ ನೀವು ಪುರುಷರನ್ನ ಕಂಪೇರ್ ಮಾಡಿದ್ರೆ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಏನಿದೆ, ಆ ಪಾರ್ಟಿಸಿಪೇಷನ್ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಲೋಕಸಭೆ ಮತ್ತೆ ವಿಧಾನಸಭೆಗಳಲ್ಲಿ ಏನಪ್ಪ ಅಂದ್ರೆ ಅವರ ಒಂದು ಪಾರ್ಟಿಸಿಪೇಷನ್ ಅಥವಾ ಭಾಗವಹಿಸುವಿಕೆ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಮಹಿಳೆಯರನ್ನ ನಾವೇನಪ್ಪ ಅಂದ್ರೆ ಮಂತ್ರಿಗಳಾಗಿ ಪ್ರಮೋಟ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಯಾಕಂದ್ರೆ ಮಹಿಳೆಯರ ಸಂಖ್ಯೆನೇ ಕಮ್ಮಿ ಇದೆ. ಹಾಗಾಗಿ ಅವರನ್ನ ಮಂತ್ರಿಗಳಾಗಿ ಪ್ರಮೋಟ್ ಮಾಡೋದಕ್ಕೂ ಕೂಡ ನಮ್ಗೇನಪ್ಪ ಅಂದ್ರೆ ಮಹಿಳೆಯರು ಬೇಕು. ಅದಕ್ಕೋಸ್ಕರ ಈ ಬಿಲ್ ತುಂಬಾ ಅತ್ಯವಶ್ಯಕ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಮಹಿಳೆಯರಿಗೆ ಏನಪ್ಪ ಅಂದ್ರೆ ಉನ್ನತ ಮಟ್ಟದಲ್ಲಿ ಏನಪ್ಪ ಅಂದ್ರೆ ತುಂಬಾ ಕಡಿಮೆ ಅವಕಾಶಗಳಿವೆ. ಓನ್ಲಿ ಫ್ಯೂ ಅಪಾರ್ಚುನಿಟೀಸ್ ಎಕ್ಸಿಸ್ಟ್. ಇಲ್ಲಿ ಏನಾಗ್ತಿದೆ ಅಂದ್ರೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಅಪಾರ್ಚುನಿಟೀಸ್ ಎಕ್ಸಿಸ್ಟ್ ಆಗ್ತಾ ಇದೆ ಯಾವಾಗ ಉನ್ನತ ಸ್ಥಾನದಲ್ಲಿ ಹೋದಾಗ. ಸೊ ನೋಡ್ರಿ, ನಿಮ್ಗೆ ಗೊತ್ತು, ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ನಾವೇನಪ್ಪ ಅಂದ್ರೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಮೇಲೆ ಮಹಿಳೆಯರು ಈಗೇನು ಪಂಚಾಯತ್ ಅಲ್ಲಿ ಕೆಲಸ ಮಾಡ್ತಿದಾರಲ್ಲ, ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಆ ಪಂಚಾಯತಿಯ ಸ್ಥಿತಿಗತಿಗಳು ತುಂಬಾ ಸುಧಾರಣೆ ಆದ್ಮೇಲೆ ಬಿಲ್ ಅಲ್ಲಿ ಏನ್ ಕನ್ಸಿಡರ್ ಮಾಡ್ತಿದ್ದೆ ಅಂದ್ರೆ ಯಾವ ತರನಾಗಿ ಪಂಚಾಯತ್ ಲೆವೆಲ್ ಅಲ್ಲಿ ಮಹಿಳೆಯರು ಸುಧಾರಣೆಗಳನ್ನ ತಂದಿದಾರಲ್ಲ, ಇನ್ ಕೇಸ್ ಅವರೇನಾದ್ರೂ ರಾಜಕೀಯದಲ್ಲಿ ಬಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ವಿಧಾನಸಭೆ ಲೋಕಸಭೆಗೆ ಬಂದ್ರೆ ಇಲ್ಲಿರುವಂತಹ ಸಮಸ್ಯೆಗಳನ್ನು ಕೂಡ ಅವರು ಸಂಪೂರ್ಣವಾಗಿ ನಿವಾರಿಸಕ್ಕೆ ಏನಪ್ಪ ಅಂದ್ರೆ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಪಂಚಾಯತ್ ಲೆವೆಲ್ ಅವರಿಗೆ ಏನ್ ಸಕ್ಸಸ್ ಸಿಕ್ಕಿದ್ಯಲ್ಲ, ಆ ಸಕ್ಸಸ್ ಅನ್ನ ನೋಡ್ಕೊಂಡು ಕೂಡ ಏನಪ್ಪಾ ಅಂದ್ರೆ ಅವರಿಗೆ ಚೆನ್ನಾಗಿ ಅಪಾರ್ಚುನಿಟಿ ಕೊಡೋಣ ಅಂತ ಹೇಳಿ ಏನ್ ಮಾಡ್ತಿದ್ರ ಅಂದ್ರೆ ಈ ಒಂದು ರಿಸರ್ವೇಷನ್ ಅನ್ನ ಕೊಡ್ತಾ ಇದ್ದಾರೆ. ಆಮೇಲೆ ನೋಡ್ರಿ, ಮಹಿಳೆಯರೇನಪ್ಪ ಅಂದ್ರೆ ಪುರುಷರಷ್ಟೇ ಗಟ್ಟಿ ಇರಕ್ಕಾಗಲ್ಲ, ಆಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಪುರುಷರ ವಿರುದ್ಧ ಏನಪ್ಪ ಅಂದ್ರೆ ಹೋರಾಡಕ್ಕೂ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಅವರಿಗೆ ರಿಸರ್ವೇಷನ್ ಕೊಟ್ರೆ, ಮೀಸಲಾತಿಯನ್ನ ಕೊಟ್ರೆ ಏನಾಗತ್ತಪ್ಪ ಅಂದ್ರೆ ಅವರು ಈಸಿಯಾಗಿ ಏನ್ ಮಾಡಬಹುದಪ್ಪ ಅಂದ್ರೆ ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡಬಹುದು ಅಥವಾ ಚುನಾವಣೆಯಲ್ಲಿ ಅವ್ರೇನ್ ಮಾಡಬಹುದಪ್ಪ ಅಂದ್ರೆ ಸ್ಪರ್ಧಿಸಬಹುದು ಅಂತ ಹೇಳ್ತಿದ್ದಾರೆ. ಮೂರನೇದು ನೋಡ್ರಿ, ಜೆಂಡರ್ ಡಿಸ್ಕ್ರಿಮಿನೇಷನ್. ಸೊ ನಿಮಗೆ ಗೊತ್ತು, ಭಾರತ ಒಂದು ಏನಪ್ಪ ಅಂದ್ರೆ ಪುರುಷ ಪ್ರಧಾನ ಸಮಾಜ ಅಂತ. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಪುರುಷರಿಗೆ ಹೆಚ್ಚಿನ ಅವಕಾಶಗಳನ್ನ ಕೊಡ್ತಾರೆ. ಪುರುಷನೇನಾಗಿರ್ತಾನೆ ಅಂದ್ರೆ ಮನೆಯ ಮುಖ್ಯಸ್ಥ ಆಗಿರ್ತಾನೆ. ಮಹಿಳೆಯರನ್ನ ನಾವೇನಪ್ಪ ಅಂದ್ರೆ ಸಮಾನ ಅಂತ ನೋಡಲ್ಲ, ಮಹಿಳೆಯರು ಮತ್ತೆ ಪುರುಷರು ಸಮಾನರಂತ ಯಾವತ್ತು ಕನ್ಸಿಡರ್ ಮಾಡಲ್ಲ. ಪುರುಷರನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀವಿ ಅಂದ್ರೆ ಅವರು ಸಮಾಜದಲ್ಲೇ ಉನ್ನತ ಸ್ಥಾನದಲ್ಲಿ ಇರೋರು, ಅಥವಾ ಏನಪ್ಪ ಅಂದ್ರೆ ಮನೆಗೆ ಬಂದ್ರೆ ಮನೆಯಲ್ಲಿ ಅವರು ಏನಪ್ಪ ಅಂದ್ರೆ ಮುಖ್ಯಸ್ಥರು. ಯಾವಾಗ್ಲೂ ಪುರುಷ ಪ್ರಧಾನ ಸಮಾಜ ಆಗಿದೆ. ಜೊತೆಗೆ ನೋಡ್ರಿ, ಇನ್ನೂ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರು ಏನಪ್ಪ ಅಂದ್ರೆ ಪುರುಷರ ವಿರುದ್ಧ ಚುನಾವಣೆ ಸ್ಪರ್ಧಿಸೋದು ಕೂಡ ಕಲ್ಪನೆ ಮಾಡಕ್ಕಾಗಲ್ಲ, ಅಷ್ಟು ಪುರುಷ ಪ್ರಧಾನ ಸಮಾಜ ಇದೆ. ಹಾಗಾಗಿ ಈ ರಿಸರ್ವೇಷನ್ ಅನ್ನ ಕೊಟ್ರೆ ಅವ್ರೇನ್ ಮಾಡಬಹುದಪ್ಪ ಅಂದ್ರೆ ತುಂಬಾ ಈಸಿಯಾಗಿ ಚುನಾವಣೆಗೆ ಸ್ಪರ್ಧಿಸಬಹುದು ಅಂತ ಹೇಳ್ತಿದ್ದಾರೆ. ನಾಲ್ಕನೇದು ನೋಡ್ರಿ, ಪೊಲಿಟಿಕಲ್ ಡಿಸ್ಕ್ರಿಮಿನೇಷನ್. ಅಂದ್ರೆ ಈಗ ಏನ್ ಮಾಡತ್ತಂದ್ರೆ ರಾಜಕೀಯ ಪಕ್ಷದವರು ಸಹ ಏನಪ್ಪ ಅಂದ್ರೆ ಮಹಿಳೆಯರಿಗಿಂತ ಹೆಚ್ಚಿನ ಒಂದು ಟಿಕೆಟ್ ಅನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಪುರುಷರಿಗೆ ಕೊಡ್ತಾರೆ. ಹಾಗಾಗಿ ಇದೇನ್ ಡಿಸ್ಕ್ರಿಮಿನೇಷನ್ ಏನಿದೆ, ತಾರತಮ್ಯ ಏನಿದೆ, ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ನೋಡ್ರಿ, ಮಹಿಳೆಯರಿಗೆ ನೀವೇನಪ್ಪ ಅಂದ್ರೆ ಒಂದ್ ತರ್ಡ್ ಅಂದ್ರೆ 33% ರಿಸರ್ವೇಷನ್ ಇದ್ರೆ ರಾಜಕೀಯ ಪಕ್ಷಗಳೇನ ಮಾಡ್ತಾರೆ ಅಂದ್ರೆ ಆ 33% ಸೀಟ್ಸ್ ಅನ್ನ ಫಿಲ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಮಹಿಳೆಯರಿಗೂ ಕೂಡ ಸೀಟ್ ಅನ್ನ ಕೊಡ್ತಾ ಹೋಗ್ತಾರೆ, ಅಂದ್ರೆ ಟಿಕೆಟ್ ಅನ್ನ ಹಂಚ್ತಾ ಹೋಗ್ತಾರೆ. ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನೋಡ್ರಿ, ಮಹಿಳೆಯರಿಗಿಂತ ಹೆಚ್ಚೇನಪ್ಪ ಅಂದ್ರೆ ಪುರುಷರಿಗೆ ಟಿಕೆಟ್ ಕೊಡ್ತಾರೆ. ಆಮೇಲೆ ಪೊಲಿಟಿಕ್ಸ್ ಅಲ್ಲಿ ಜಾಸ್ತಿ ಏನಪ್ಪ ಅಂದ್ರೆ ಪುರುಷರ ಸಂಖ್ಯೆ ಇದೆ, ಇದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಮತ್ತೆ ಮಹಿಳೆಯರ ಭಾಗವಹಿಸುವಿಕೆ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಏನೇನ್ ಸುಧಾರಣೆಗಳಾಗಿದೆ ಅಂತಂದ್ರೆ ನೋಡ್ರಿ, ಆಲ್ರೆಡಿ ಏನಪ್ಪ ಅಂದ್ರೆ ಎರಡು ಪೊಲಿಟಿಕಲ್ ಪಾರ್ಟಿ ಏನ್ ಮಾಡಿದೆ ಅಂದ್ರೆ ಈ ಒಂದು ರಿಸರ್ವೇಷನ್ ಅನ್ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಅವ್ರಿಗೆ ಏನಪ್ಪ ಅಂದ್ರೆ ಚುನಾವಣೆಯಲ್ಲಿ ಕಂಟೆಸ್ಟೆಂಟ್ ಮಾಡಕ್ಕೆ ಸ್ಪರ್ಧಿಸಕ್ಕೆ ಸೀಟ್ ಏನ್ ಹಂಚಿಕೆ ಮಾಡ್ತಾರಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಎರಡು ಪೊಲಿಟಿಕಲ್ ಪಾರ್ಟೀಸ್ ಆಲ್ರೆಡಿ ಏನಪ್ಪ ಅಂದ್ರೆ ರಿಸರ್ವೇಷನ್ ಅನ್ನ ಕೊಟ್ಟಿದ್ದಾರೆ. ಯಾರು ಎರಡು ಪಾರ್ಟಿ ಅಪ್ಪ ಅಂದ್ರೆ ಬಿಜೆಡಿ ಅಂದ್ರೆ ಒಡಿಶಾದಲ್ಲಿರುವಂತಹ ಬಿಜು ಜನತಾ ದಳದವರು ಏನಪ್ಪ ಅಂದ್ರೆ ಮಹಿಳೆಯರಿಗೋಸ್ಕರ ಏನಪ್ಪ ಅಂದ್ರೆ ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಸೀಟ್ ಅನ್ನ ರಿಸರ್ವೇಷನ್ ಹಾಕಿಟ್ಟಿದ್ದಾರೆ. ಇನ್ನೂ ಒಂದು ಪಕ್ಷ ಯಾವ್ದಪ್ಪ ಅಂದ್ರೆ ಟಿಎಂಸಿ, ತೃಣಮೂಲ ಕಾಂಗ್ರೆಸ್ ಬೆಂಗಾಲಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಹೆಚ್ಚಿನ ಭಾಗವಹಿಸೋದಕ್ಕೆ ಅನುಕೂಲ ಆಗ್ಲಿ ಅಂತ ಅವರು ಕೂಡ ತಮ್ಮ ಪಕ್ಷದ ಟಿಕೆಟ್ ಅಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಮಹಿಳೆಯರಿಗೆ ರಿಸರ್ವೇಷನ್ ಇಟ್ಟಿದ್ದಾರೆ. ಯಾರಂದ್ರೆ ಒಡಿಶಾದಲ್ಲಿ ಯಾರಪ್ಪ ಅಂದ್ರೆ ಬಿಜು ಜನತಾ ದಳದವರು ಒಂದು ರಿಸರ್ವೇಷನ್ ಇಟ್ಟರೆ, ಬೆಂಗಾಲದಲ್ಲಿ ಏನಪ್ಪ ಅಂದ್ರೆ ಟಿಎಂಸಿ ಪೊಲಿಟಿಕಲ್ ಪಾರ್ಟಿ ಮಾತ್ರ ಏನಪ್ಪ ಅಂದ್ರೆ ಈ ರಿಸರ್ವೇಷನ್ ಸಿಸ್ಟಮ್ ನ ಇಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ಈ ಜೆಂಡರ್ ಕೋಟಾ ಇರಲೇ ಇಲ್ಲ ಅಂದ್ರೆ ಈಗ ಮಹಿಳೆಯರಿಗೆ 33% ಕೋಟಾ ಇರಲೇ ಇಲ್ಲ ಅಂದ್ರೆ ಮಹಿಳೆಯರ ಪ್ರೆಸೆಂಟೇಷನ್ ಏನಿದೆ ಅಥವಾ ಅವರ ಪ್ರಾತಿನಿಧ್ಯತೆ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಉಳಿಯುತ್ತೆ. ಅವ್ರೇನಪ್ಪ ಅಂದ್ರೆ ಮುಂದೆ ಬರಕ್ಕೆ ಇಚ್ಛೆ ಪಡಲ್ಲ ಅಥವಾ ಅವ್ರಿಗೆ ಮುಂದೆ ಬರಕ್ಕೆ ಪುರುಷರ ಅವಕಾಶ ಮಾಡ್ಕೊಡಕ್ ಆಗಿಲ್ಲ. ಹಾಗಾಗಿ ಅವ್ರೇನಾಗ್ತಾರೆ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ ಅವರು ತುಂಬಾ ಹಿಂದುಳಿತಾರೆ.
ಸೋಡ್ರಿ ಅವ್ರನ್ನ ಸೊಸೈಟಿಯಲ್ಲಿ ಹಿಂದುಳಿದಂಗೆ ಅವ್ರನ್ನು ಕೂಡ ಮುಂದೆ ತರಬೇಕಂದ್ರೆ ಈ ಬಿಲ್ ಏನಾಗುತ್ತಪ್ಪ ಅಂದ್ರೆ ತುಂಬಾ ಸಹಾಯ ಆಗುತ್ತೆ. ಯಾಕಂದ್ರೆ ನೋಡ್ರಿ, ಈ ಬಿಲ್ ಅಲ್ಲಿ ನಿಮ್ಗೆ 33% ರಿಸರ್ವೇಶನ್ ಕೊಟ್ರೆ ಆ 33% ಸೀಟ್ ಅನ್ನ ಫಿಲ್ ಮಾಡೋದಕ್ಕೋಸ್ಕರ ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡ್ತಾರಪ್ಪ ಅಂದ್ರೆ 33% ಮಹಿಳೆಯರಿಗೆ ಸೀಟ್ ಅನ್ನ ಕೊಡೋದಕ್ಕೋಸ್ಕರ ಅಷ್ಟು ಮಹಿಳಾ ಕ್ಯಾಂಡಿಡೇಟ್ ನ ಹುಡುಕಿ ಹುಡುಕ್ತಾರೆ. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಜೊತೆ ಜೊತೆಗೆ ಮಹಿಳೆಯರ ಒಂದು ಭಾಗವಹಿಸುವಿಕೆ ಲೋಕಸಭೆ ಮತ್ತೆ ವಿಧಾನಸಭೆಯಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ತರನಾಗಿ ಏನಪ್ಪಾ ಅಂದ್ರೆ ಮಹಿಳಾ ಮೀಸಲಾತಿಯಿಂದ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಹೆಚ್ಚಿನ ಏನಪ್ಪಾ ಅಂದ್ರೆ ಆದ್ಯತೆ ಸಿಗುತ್ತೆ. ಯಾವ್ದ್ರೊಳಗಂದ್ರೆ ವಿಧಾನಸಭೆ ಮತ್ತೆ ಲೋಕಸಭೆಯಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಸೊ ಇದು ಏನಪ್ಪಾ ಅಂದ್ರೆ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಇರುವಂತಹ ಮಾಹಿತಿ. ಇದೇ ತರನಾದಂತ ಮತ್ತೊಂದಿಷ್ಟು ಮಾಹಿತಿಯನ್ನ ನಿಮಗೆ ತಲುಪಿಸ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.